ನಿಮ್ಮ ಆಕಳಿಗೆ ಈ ರೀತಿಯಾಗಿರತಕ್ಕಂತ ಕೆಚ್ಚಲು ಬೋ ಬಂದಿದೆಯಾ ನೋಡಿ ಯಾವ ರೀತಿಯಾಗಿ ಹಸುವಿನ ಕೆಚ್ಚಲು ಇಲ್ಲಿ ಊದ್ಕೊಂಡು ಬಿಟ್ಟಿದೆ ಹಾಗಾದ್ರೆ ಇದನ್ನ ಯಾವ ರೀತಿ ಕಡಿಮೆ ಮಾಡಬೇಕು 10 ಪೈಸೆ ಖರ್ಚಿಲ್ಲದೆ ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಬರೀ ನೀರಿನಿಂದ ಯಾವ ರೀತಿಯಾಗಿ ನಾವು ಕಡಿಮೆ ಮಾಡಬಹುದು ಅನ್ನೋದನ್ನ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋರ್ತಾರಿ ಗಂಗಮ್ಮ ಹುಲಿಕಟ್ಟಿ ಡೈರಿ ಫಾರ್ಮ್ ಒಂದು ಸ್ಟೀಲ್ ಬೋಗಣೆಯಲ್ಲಿ ನೀರನ್ನು ತುಂಬಿಕೊಂಡು ಈ ನೀರನ್ನು ನಾವೀಗ ಒಂದು ಫ್ರಿಜ್ನಲ್ಲಿ ಇಡ್ತೀವಿ ಈ ಫ್ರಿಜ್ನಲ್ಲಿ ಇಟ್ಟು ಇದನ್ನ ಡೋರ್ ಕ್ಲೋಸ್ ಮಾಡಬೇಕು ಈ ತರ ಬಾಗಿಲನ್ನು ಭದ್ರವಾಗಿ ಹಾಕಿದ ನಂತರ 1 ಗಂಟೆ ಅಥವಾ 1.5 ಗಂಟೆ ಬಿಟ್ಟ ನಂತರ ಮತ್ತೆ ಅದನ್ನ ಬಾಗಿಲು ತೆರೆದಾಗ ಈ ರೀತಿಯಾಗಿ ಸ್ವಲ್ಪ ಮೇಲ್ಮೈಯಲ್ಲಿ ನೀರು ಬಿಟ್ಟಾಗ ಅದು ಮಂಜುಗಡ್ಡೆ ಸರಾಗವಾಗಿ ಕೈಯಲ್ಲಿ ಬಂದ್ಬಿಡುತ್ತೆ ಇದನ್ನು ನಾನು ಈಗ ಆಕಳಿಗೆ ಹಚ್ಚೋದಕ್ಕೆ ಅಪ್ಲೈ ಮಾಡೋದಕ್ಕೆ ಕೈಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಕೈಯಿಂದ ತಗೊಂಡು ಒತ್ತಡವನ್ನು ಹಾಕಿ ಮಸಾಜ್ ಮಾಡಬೇಕು ಈ ರೀತಿಯಾಗಿ ಈಗ ಹಸು ಮಲ್ಕೊಂಡಿದೆ ಇದನ್ನು ಸ್ವಲ್ಪ ಒತ್ತಡವನ್ನು ಹಾಕಿ ನಾನು ತಿಕ್ತಾ ಇದ್ದೀನಿ ಅಂದ್ರೆ ಉತ್ತರ ಕನ್ನಡ ಭಾಷೆಯಲ್ಲಿ ತಿಕ್ತೇವೆ ಅಂತ ಹೇಳ್ತೀವಿ ಮಸಾಜ್ ಅಂತ ನಾವು ಇದನ್ನ ಅನ್ಕೋಬಹುದು ಎಲ್ಲ ಒಂದು ಭಾಗದಲ್ಲಿ ಕೂಡ ನಾಚಬೇಕು ಹಸು ಮಲ್ಕೊಂಡಿರೋದ್ರಿಂದ ಈಗ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಇದು ಚೊಚ್ಚಲುಕರು 9 ತಿಂಗಳ ಗರ್ಭಿಣಿ ಇನ್ನೇನು ಇನ್ನೊಂದು 2-3 ದಿನದಲ್ಲಿ ಕರು ಹಾಕುವಂಥ ಎಲ್ಲ ಸಾಧ್ಯತೆಗಳು ಈ ಹಸುವಿಗೆ ಚೊಚ್ಚಲುಕರುಗಿವೆ ಈಗ ಇದನ್ನು ನಾನು ಈ ಹಸನ್ನು ಈ ಒಂದು ಕೆಚ್ಚಿಲ ಮತ್ತು ಭೂಮಿಯ ಮಧ್ಯೆ ಇಟ್ಬಿಡ್ತೀನಿ ಆವಾಗ ತುಂಬ ತಂಪಾದ ಒತ್ತಡ ಉಂಟಾಗೋದ್ರಿಂದ ಹಸು ತನ್ನಿಂದ ತಾನೇ ಎದ್ದುಬಿಡುತ್ತೆ ಭಾಗಗಳಲ್ಲಿ ಕೂಡ ನಾನು ಕೆಚ್ಚಿಲನ ಎಲ್ಲ ಒಂದು ವಿಭಾಗಕ್ಕೆ ಹಚ್ಚೋದಕ್ಕೆ ಆರಂಭ ಮಾಡಿದ್ದೀನಿ ನೀವು ನೋಡ್ಬೋದು ಮೊದಲು ತುಂಬ ಬಿಗಿಯಾಗಿರ್ತಕ್ಕಂಥ ಕೆಚ್ಚಿಲ ಈಗ ನಾವು ಆ ಮಂಜುಗಡ್ಡೆಯಿಂದ ಒಂದು ಸ್ವಲ್ಪ ಒತ್ತಡವನ್ನು ಹಾಕಿ ಹಚ್ಚಿರುವಂತೆ ಕೆಚ್ಚಿಲ ನೀರಿಗೆ ನೀರಿಗೆ ಆಗಿ ಆ ಒಂದು ಬಿಗುವಿನ ಬಿಗುವು ಕಡಿಮೆ ಆಗಿ ಆಕಳಿಗೆ ತುಂಬ ಆರಾಮದಾಯಕವಾಗಿ ಆಗುತ್ತೆ ಇದನ್ನು ನಾನು ಈ ಥರ ಮಂಜುಗಡ್ಡಿನ ತೊಡೆ ಮತ್ತು ಕೆಚ್ಚಿಲಿನ ಮಧ್ಯದಲ್ಲಿ ಕೂಡ ಇಟ್ಟು ಸ್ವಲ್ಪ ಅಲ್ಲಿಯೇ ಅದಕ್ಕೆ ಬಾವು ಕಡಿಮೆ ಆಗುವಂಥ ಒಂದು ಕೆಲಸನ ಮಾಡ್ತಿದ್ದೀವಿ ಇದು ನೀವು ನೋಡ್ತಿರ್ಬೋದು ಆದರೆ ಆ ಮಂಜುಗಡ್ಡೆ ಹಿಡಿದಕ್ಕೆ ತುಂಬ ಕಷ್ಟ ಹೀಗಾಗಿ ನಾನು ಒಂದು ಸಾರಿ ಬಲಗೈ ಮತ್ತು ಇನ್ನೊಂದು ಸಲ ಎಡಗೈ ಈ ಥರ ನಾವು ಅದನ್ನು ಉಪಯೋಗಿಸ್ಕೊಂಡು ಐಸ್ತಿಕ್ ಬಗ್ಗೆ ಒಂದೇ ಕೈಯಿಂದ ಭಾಳಷ್ಟು ಸಮಯಗಳವರೆಗೆ ಆ ಐಸನ್ನು ಈ ಮಂಜುಗಡ್ಡೆಯನ್ನು ಹಿಡಿದು ಕಷ್ಟ ಈಗ ಸುಮಾರು ಒಂದು 60% ಈಗಾಗಲೇ ಮಂಜುಗಡ್ಡೆ ಕರಗಿದೆ ಹಾಗೆಯೇ ಕೆಚ್ಚಲವು ಕೂಡ ಆ ಬಾವು ಕೂಡ ಕರಗ್ತಾ ಬರೋದನ್ನು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಸ್ವಲ್ಪ ಒತ್ತಡವನ್ನು ಹಾಕಿ ತೆಗಿಬೇಕು ಎಲ್ಲ ಎಲ್ಲ ಮಗ್ಗಲುಗಳಲ್ಲಿಯೂ ಕೆಚ್ಚಲಿನ ಎಲ್ಲ ವಿಭಾಗ ಎಲ್ಲ ಭಾಗಗಳಲ್ಲಿಯೂ ಕೂಡ ಇಲ್ಲಿ ತುಂಬ ಸ್ವಲ್ಪ ಊದ್ಕೊಂಡಿದೆ ಕೆಚ್ಚಲ ಈಗ ಬೆರಳು ಸ್ವಲ್ಪ ಸ್ವಲ್ಪ ಮೂಡ್ತಾ ಇರೋದನ್ನು ನೀವು ಕಾಣ್ಬೋದು ಹಸುವಿನ ಕೆಚ್ಚಲ ಹಾಗೆ ದಿನಕ್ಕೆ 2-3 ಸಲ ಈ ಮಂಜುಗಡ್ಡೆಯಿಂದ ತುಂಬ ಆಕಳಿಗೆ ಹಚ್ಚಿಬಿಟ್ರೆ ಸಂಪೂರ್ಣ ಕಡಿಮೆ ಆಗೋಗುತ್ತೆ ಆ ಮಂಜುಗಡ್ಡೆ ಸಂಪೂರ್ಣ ಕರಗುವವರೆಗೂ ಕೆರಪಿನ ಮಾಡ್ತಾ ಇದ್ದೇವೆ ಅದನ್ನ ಯಾವುದೇ ಅಪಾಯ ಸೈಡ್ ಇಫೆಕ್ಟ್ ಅನ್ನು ಏನು ಇಲ್ಲ ಇದಕ್ಕೆ ಆ ಮಂಜುಗಡ್ಡೆ ಈಗ ಖಾಲಿ ಕರಗಬಹುದು ಆ ಕಡೆ ಪಕ್ಕದಲ್ಲಿ ಸ್ವಲ್ಪ ನಾನು ಈಗ ಮಾಡ್ತೀನಿ ಮಾಡಿದ್ದೀನಿ ಇನ್ನೇನು ಒಂದು 80% ಮಂಜುಗಡ್ಡೆ ಕರಗಿ ಹೋಗಿದೆ ಇಲ್ಲಿ ನೋಡ್ಬೋದು ನೀವೀಗ ಚಚ್ಚಲು ಕರು ಆಗಿರೋದ್ರಿಂದ ಆ ಹಸುವಿಗೆ ಇಲ್ಲಿ ಮಕ್ಕಳ ಭಾಗವರೆಗೂ ಹಾಲು ಪರಿಣಾಮನ ನೀವು ನೋಡ್ಬೋದು ಇಲ್ಲಿ ಊದ್ಕೊಂಡಿದೆ ಸ್ವಲ್ಪ ಇಲ್ಲಿಂದ ಹಾಲು ತುಂಬಿಕೊಂಡಿದೆ ಈಗ ಇಲ್ಲಿವರೆಗೂ ಬರ್ತಾ ಇದೆ ಹಾಲು ಇದು ಚೊಚ್ಚಲುಕರ ಆಗಿರೋದ್ರಿಂದ ಸ್ವಲ್ಪ ನಾವು ತುಂಬ ಜಾಗ್ರತೆಯನ್ನು ವಹಿಸಿದ್ದೀವಿ ಈ ಥರ ಮಾಡಿದರೆ ಯಾವುದೇ ಇರ್ತಕ್ಕಂಥ ಊದ್ಕೊಂಡಿರುತ್ತೆ ಹಾಲು ಶೇಖರಣೆ ಆಗಿರ್ತಕ್ಕಂಥ ಸ್ಥಳಕ್ಕೂ ಕೂಡ ಇದನ್ನ ಈಗ ನಾನು ಹಚ್ಚಿದ್ದೀನಿ ಈ ರೀತಿಯಾಗಿ ಹಚ್ಚಿ ಸ್ವಲ್ಪ ಹಳದಿ ಮಾಡಿತ್ತು ಈ ಬಂದು ನಾವು
ಅರಿಶಿನ, ಒಳ್ಳೆ ಎಣ್ಣೆ, ನಿಂಬೆಹಣ್ಣು, ಲವಳಸರ, ಬಿಳಿ ಈರುಳ್ಳಿಯಿಂದ ಇದಕ್ಕೆ ಚಿಕಿತ್ಸೆ ಕೊಟ್ಟಿದ್ವಿ. ಆನಂತರ ಈಗ ಕಳೆದ 3 ದಿನಗಳಿಂದ ಈ ಒಂದು ಕ್ರಮವನ್ನು ಅನುಸರಿಸ್ತಾ ಇದ್ದೇವೆ. ಐಸ್ ಖಾಲಿ ಆಗ್ತಾ ಬಂತು, ಇಲ್ಲಿ ಸೈಡಲ್ಲಿ ಇಲ್ಲಿ ಇಟ್ಬಿಡ್ತೀನಿ. ತೊಡೆ ಮತ್ತು ಮತ್ತೆ ಹಿತವಾದ ಅನುಭವ ನೀಡುತ್ತೆ. ಈಗ ಸಾಕಷ್ಟು ನೋಡಬಹುದು, ಈ ಥರ ಯಾವುದೇ ದುಡ್ಡಿನ ಅವಶ್ಯಕತೆ ಇಲ್ಲ, ಯಾವುದೇ ಔಷಧದ ಅವಶ್ಯಕತೆ ಇಲ್ಲ. ಕೇವಲ ನೀರಿನಿಂದ ಯಾವ ರೀತಿ ನಾವು ಕರಗಿಸ್ಬೋದು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಇವಾಗ ಈಗ ಐಸಲ್ಲ ಅದ್ಭುತವಾದಂಥ ಸೃಷ್ಟಿಯ ಕೊಡುಗೆ ಇದು. ಬಳಸ್ಕೊಳ್ಳೋದಕ್ಕೆ ಗೊತ್ತಿರಬೇಕು ನಮಗೆ ಈ ಸೃಷ್ಟಿಯ ಕೊಡುಗೆಯನ್ನು ನಾವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಆವಿಷ್ಕಾರ ಮಾಡ್ಕೋಬೇಕು, ನಮ್ಮಲ್ಲಿ ನಾವು ಪ್ರಯತ್ನ ಮಾಡಬೇಕು. ಸದಾ ಕಾಲ ನಮ್ಮ ಡಿ ಎಸ್ ಪಿ ಡ್ರಾಮಾ ಚಾನಲ್ ನೋಡ್ತಾ ಇರಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಗಂಗಮ್ಮ ಡೈರಿ ಹುಲಿಗಿನ ಕಟ್ಟಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಹೊಸ ವಿಡಿಯೋ ನಿಮಗಾಗಿ ನಾವು ಬಿಡ್ತೀವಿ. ಡಿ ಎಸ್ ಪಿ ಡ್ರಾಮಾಸ್ ಚಾನಲ್. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.